ನಮ್ಮ ಡೈರೆಕ್ಟರ್ ಮಹೇಶ್ ಗೌಡ ಅವರು ಒಂದು ಸರ್ ಈ ಸಿನಿಮಾದಲ್ಲಿ ಅಂದ್ರೆ ಆ ಕ್ಯಾರೆಕ್ಟರ್ ಆಗಿದೆ ಒಬ್ಬ ಲವರ್ ಬಾಯ್ ವಿತ್ ಏನೋ ಒಂದು ಒಂದು ಆಕ್ಷನ್ ಸೀಕ್ವೆನ್ಸ್ ತುಂಬಾ ರಫ್ ಕ್ಯಾರೆಕ್ಟರ್. ಸೊ ಇದರಲ್ಲಿ ಅವನ ಕ್ಯಾರೆಕ್ಟರ್ ಹೆಂಗೇನು ಎಲ್ಲೋ ಒಂದ್ ಕಡೆ ಏನೋ ಸಿನಿಮಾಗೋಸ್ಕರ ಫ್ಯಾಕ್ಸ್ ಮಾಡ್ಬಿಟ್ಟಿದ್ದಾನೆ ಅಥವಾ ಬಾಡಿ ಬೆಳೆಸ್ತಾನೆ ಅನ್ನೋ ಥರ ಎಲ್ಲ ಇಡೀ ಸಿನಿಮಾದಲ್ಲಿ ಟ್ರಾವೆಲ್ ಆಗುತ್ತೆ, ಸಿಕ್ಸ್ ಪ್ಯಾಕ್ಸ್ ಆಗಲಿ ಏಟ್ ಪ್ಯಾಕ್ಸ್ ಆಗಲಿ ಇಡೀ ಸಿನಿಮಾದಲ್ಲಿ ಟ್ರಾವೆಲ್ ಆಗುತ್ತೆ. ಆದ ಒಬ್ಬ ಏನೋ ಬಲಿಷ್ಠ ಅನ್ನೋದು ತೋರಿಸ್ಕೊಳ್ಳೋದು ಈ ಸಿನಿಮಾದಲ್ಲಿ ಆ ಥರ ಮಾಡಿದ್ದಾರೆ. ಸೊ ಬಟ್ ನಾನು ಅಂದರೆ ದಿಸ್ ಇಸ್ ನಾಟ್ ರಗಡ್ದು ಪ್ರೆಸ್ ಮೀಟ್, ಸೊ ನಾವು ಒಂದು ಪರ್ಸ್ನಲ್ ಆಗಿ ನಾನು ಯಾವಾಗಲೂ ತಿಳ್ಕೊತಾ ಇದ್ದೆ ಅನ್ಕೋತಾ ಇದ್ದೆ ನಾನು ಯಾವಾಗ ಪ್ಯಾಕ್ಸ್ ರೆಡಿ ಆಗ್ತೀನೋ ಅವಾಗ ನಾನು ಫೋಟೋಶೂಟ್ ಹೋಗಬೇಕು ಅಂತೇಳಿ. ಸೊ ನಾನು ಒಂದು ಪರ್ಸ್ನಲ್ ಫೋಟೋಶೂಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಬಟ್ ಆಲ್ಮೋಸ್ಟ್ ಎಲ್ಲರೂ ನನ್ನ ಸುಮಾರು ಜನ ಕೇಳಿದ್ರು ಒರಿಜಿನಲ್ಲ ಯಾಕಂದರೆ ಎಡಿಟ್ ಮಾಡ್ಬೇಕಾರೆಲ್ಲ ಒರಿಜಿನಲ್ಲ ಅಂತ ಕೇಳ್ತಾ ಇದ್ರು. ಬಟ್ ಸ್ಟಿಲ್ ಇಲ್ಲಿ ತೋರಿಸ್ತೀನಿ ನಾನು, ಇಸ್ ನಾಟ್ ನಡೆ ಗೊತ್ತಾಗುತ್ತೆ ನಿಮಗೆ ಇಟ್ಸ್ ಆಲ್ ಒರಿಜಿನಲ್ ಬ್ಯಾಚ್. ಬಿಕಾಸ್ ತುಂಬ ಕಷ್ಟಪಟ್ಟಿದ್ದೀನಿ ಆಲ್ಮೋಸ್ಟ್ ಇರೋ ಒಂದು ಸಿಕ್ಸ್ ಮಂತ್ಸ್ ಡಯಟ್ ಆಗಲಿ, ಇನ್ನೂ ಒಂದು ಸಿಕ್ಸ್ ಮಂತ್ಸ್ ನನ್ನ ಡಯಟ್ ಆಗಲಿ. ಬಿಕಾಸ್ ನಾನು ಆ್ಯಕ್ಚುಲಿ ಮಹೇಶ್ ಅವ್ರು ಬಂದು ಹೇಳಿದಾಗ ಸರ್ ಪ್ಯಾಕ್ಸ್ ರೆಡಿ ಮಾಡ್ಕೊತೀನಿ. ಸೊ ನಾನು ಏನು ಮಾಡಿದೆ ಅಂದರೆ ಮಾಡೋಣ ಮಾಡೋಣ ಮಾಡೋಣ, ನನಗೆ ಯಾವಾಗಲೂ ಒಂದು ಬಿಕಾಸ್ ಬೆಳ್ಳಿ ಸಿನಿಮಾದಲ್ಲಿ ನನ್ನ ಬ್ಯಾಕ್ ಇಂಜುರಿ ಆಗ್ಬೋದು. ಸೊ ಏನೇ ಮಾಡಿದ್ರು ಅದು ನನ್ನ ತುಂಬ ಬಗ್ಗಕ್ಕಾಗ್ತಿಲ್ಲ. ಸೊ ನನಗೆ ಆಗಲ್ಲ ಅಂದ್ಕೊಂಡಿದ್ದೆ ತಿರ್ಗಾ ಮತ್ತೆ ನಾನು ಪ್ಯಾಕ್ಸ್ ತರೋಕ್ಕಾಗಲ್ಲ ಫಿಟ್ ಆಗೋಕ್ಕಾಗಲ್ಲ. ಬಟ್ ಆದರೂ ಒಂದಿನ ಏನು ಮಾಡೋದು ಅಂದರೆ ಇಲ್ಲ ಸರಿ ಯೋಚನೆ ಮಾಡಿದೆ ಆಗಲ್ಲ ಬ್ಯಾಗ್ ಎಲ್ಲ ತಿರ್ಗಾ ಪ್ಯಾಕ್ ಮಾಡಿಕೊಂಡು ನಾನು ನನ್ನ ವೈಫ್ ಇಬ್ಬರು ಸೇರಿಕೊಂಡು ಚೆನ್ನೈಗೆ ಹೊರಟೋದ್ವಿ. ಚೆನ್ನೈಗೆ ಹೋಗಿ ಅಲ್ಲಿ ಒನ್ ಮಂತ್ ನಾನೇನು ಮಾಡಿದೆ ಸುಮ್ಮನೆ ಚಪ್ಪಲಿ ಹಾಕಿ ಬ್ಯಾಗ್ ಹಾಕ್ಕೊಂಡು ಹೋಗೋದು, ಬೆಳಗ್ಗೆ ಸ್ವಿಮ್ಮಿಂಗು ಸಂಜೆ ವರ್ಕೌಟು, ಬೆಳಗ್ಗೆ ಸ್ವಿಮ್ಮಿಂಗು ಸಂಜೆ ವರ್ಕೌಟು. ಸೊ ಈ ಥರ ಮಾಡಿ ಮಾಡಿ ಒನ್ ಮಂತ್ ಆದಮೇಲೆ ಇಲ್ಲಿ ಬಂದೆ, ಇಲ್ಲಿ ಒಂದು ಜಿಮ್ ಸೇರಿಕೊಂಡೆ, ಆಮೇಲೆ ಪ್ರದೀಪ್ ಅಂತ ಹೇಳಿ ನನ್ನ ಟ್ರೈನರ್ ಸಿಕ್ಕರು. ಮೇಬಿ ಏನೋ ನಿಜವಾಗ್ಲೂ ಹೇಳಬೇಕು ವೆನ್ ಏನೋ ದೇವ್ರು ನಮ್ಮ ಕಡೆ ಇದ್ದಾಗ ಎಲ್ಲನೂ ಒಟ್ಟಿಗೆ ಎಲ್ಲರೂ ಒಳ್ಳೆಯವರೇ ಸೇರ್ಕೊತಾರೆ ಅನ್ನೋದು. ಸೊ ಅದೇ ಥರ ಪ್ರದೀಪ್ ಸಿಕ್ಕರು. ಬಿಕಾಸ್ ಒಬ್ಬ ಒಳ್ಳೆ ಟ್ರೈನರ್ ಬೇಕು ಯಾವಾಗಲೂ. ಪ್ರದೀಪ್ ಬಂದಿದ್ದಾರೆ, ಅವರು ಇಲ್ಲಿ ಬಂದಿದ್ದಾರೆ, ಅವ್ರ ಹತ್ರ ನೀವು ಬೈಟ್ಸ್ ತಗೋಬೋದು. ನನ್ನನ್ನು ಅರ್ಥ ಮಾಡಿಕೊಂಡ್ರು ಫಸ್ಟ್ ಆಫ್ ಆಲ್ ನಾನು ಏನು ಬೇಕು ಓಕೆ. ಆ್ಯಂಡ್ ನಾನು ಫಸ್ಟ್ ಥಿಂಗು ನನ್ನ ಹೈಟ್ಗೆ 6'2" ಈ ಹೈಟ್ಗೆ ನಾನು ಯಾವಾಗಲೂ ನಾನು ಈ ರೌಂಡ್ ಚೆಸ್ಟ್ ಬೇಡ, ನನ್ನ ಫ್ಲ್ಯಾಟ್ ಚೆಸ್ಟ್, ಒಬ್ಬ ಮಾಡೆಲ್ ಫಿಗರ್ ಬೇಕು ನನಗೆ. ಸರ್ ಆ್ಯಕ್ಚುಲಿ ನನ್ನ ಇನ್ಸ್ಪಿರೇಷನ್ ನಮ್ಮ ತಂದೆನೇ. ಬಿಕಾಸ್ ಕರ್ನಾಟಕದಲ್ಲಿ ಫಸ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಬಾಡಿ ಬಿಲ್ಡರ್ ಅಂತ ನೋಡಿದ್ರೆ ನಮ್ಮ ತಂದೆ ಅವ್ರನ್ನ, ಕಾಡಿನ ರಾಜ ಆಗಲಿ ಟೈಗರ್ ಅಲ್ಲಿ ಆಗಲಿ. ಸೊ ಅವ್ರನ್ನ ಇನ್ಸ್ಪೈರ್ ಮಾಡಿಕೊಂಡು ನಾನು ಸರಿ ಓಕೆ ಅವ್ರು ಮಾಡೋದಲ್ಲ, ಈಗಿನ ಜನ್ರೇಷನ್ ನಾನೇನು ಮಾಡ್ಬೋದು, ಅವ್ರನ್ನ ಮೀಸಿ ನಾನೇನು ಮಾಡ್ಬೋದು, ಓಕೆ ಒಂದು ಸಿಕ್ಸ್ ಪ್ಯಾಕ್ಸ್ ಮಾಡೋಣ. ಸೊ ನನಗೆ ಇದ್ದಿದ್ದು ಒಂದು ಕಾಂಬಿನೇಷನ್ ಅಂದರೆ ಹೈಟ್ ವಿತ್ ಫಿಸಿಕ್. ಸೊ ಇದು ಎರಡು ಯೂಸ್ ಮಾಡ್ಕೊಂಡು ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ. ಸಿಕ್ಸ್ ಪ್ಯಾಕ್ಸ್ ಮಾಡೋಕೆ ಹೋದೆ ಆಲ್ಮೋಸ್ಟ್ ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ಇಟ್ಸ್ ಜೆನೆಟಿಕಲಿ ಒಂದು ಏನೋ ಪ್ಯಾಕ್ಸ್ ಅನ್ನೋದು ಇಟ್ಸ್ ಜೆನೆಟಿಕಲ್, ಎಲ್ರಿಗೂ ಬರಲ್ಲ. ನನಗೆ 8 ಪ್ಯಾಕ್ಸ್ ಇದೆ ಆ್ಯಕ್ಚುಲಿ. ಸೊ ನಮ್ಮ ಟ್ರೈನರ್ ನೋಡ್ಬಿಟ್ಟು ಹೇಳೋರು ಇಲ್ಲ ಸರ್ 8 ಪ್ಯಾಕ್ಸ್ ಇದೆ ಅಂತ. ಸೊ ನಮ್ಮ ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಬಯಸಿದ್ದು ಅದು. ಆ್ಯಂಡ್ ಏನೋ ನನಗೆ 8 ಪ್ಯಾಕ್ಸು 8th ಪ್ಯಾಕ್ ಬರ್ತಾ ಇದೆ. ಸೊ ಅದು ರಗಡ್ ಸಿನಿಮಾದಲ್ಲಿ ರಿವೀಲ್ ಮಾಡ್ತೀನಿ. ಈಗ ಸದ್ಯಕ್ಕೆ 6 ಪ್ಯಾಕ್ಸ್ ಇದೆ.